ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಬಿಜೆಪಿ ಸಂಸದೆ ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಸ್ವಪಕ್ಷೀಯರಿಂದಲೇ ವಿರೋಧ ವ್ಯಕ್ತವಾಗಿತ್ತು. ಈ ಬಾರಿ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡೋಕೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬಾರದು ಎನ್ನುವಂತಹ ಅಭಿಯಾನ ಕೂಡ ನಡೆಸಿದ್ರು. ಇದನ್ನೆಲ್ಲ ಗಮನಿಸಿದಂತಹ ಬಿಜೆಪಿಯ ಹೈಕಮಾಂಡ್ ಈ ಬಾರಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಬದಲಾಗಿ ಇದೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಹಾಗೋ ಹೀಗೋ ಇದೀಗ ಶೋಭಾ ಕರಂದ್ಲಾಜೆ ಈ ಬಾರಿ ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ 2004 ಈವರೆಗೂ ಬಿಜೆಪಿ ಸ್ವಕ್ಷೇತ್ರದ ಅಭ್ಯರ್ಥಿಗಳಿಗೆ ಯಾರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಿಲ್ಲ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋಕೆ. ಸೊ ಈ ಬಾರಿ ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕಣಕ್ಕೆ ಇಳಿದಿದ್ದಾರೆ. ಸೊ 2004 ಇಲ್ಲಿಯವರೆಗೂ ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯ ಕಡೆಯಿಂದ ಆ ಕ್ಷೇತ್ರದ ಅಭ್ಯರ್ಥಿಗಳು ಸಿಕ್ಕಿಲ್ಲ. 1999 ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಸಿ ಕೆ ಜಾಫರ್ ಶರೀಫ್ ಅವರು ಗೆದ್ದಿದ್ರು 1999 ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕೊನೆಯ ಗೆಲುವುದು. ಅದಾದ ಬಳಿಕ 2004 ಚುನಾವಣೆ ಏನಿದೆ, ಕಳೆದ ಬಾರಿಯ ಲೋಕಸಭಾ ಚುನಾವಣೆ, ಅಲ್ಲಿಯವರೆಗೂ ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಂಸದರಾಗಿರುವಂಥವ್ರು ಹೊರಗಿನವರೇ. 2004 ಬಿಜೆಪಿಯಿಂದ ಹೆಚ್ ಟಿ ಸಾಂಗ್ಲಿಯಾನ ಅವರು ಕಂಟೆಸ್ಟ್ ಮಾಡಿದ್ರು, ಬಿಜೆಪಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು, ಹೆಚ್ ಟಿ ಸಾಂಗ್ಲಿಯಾನ ಅವರು ಗೆದ್ದರು 2004. ಹೆಚ್ ಟಿ ಸಾಂಗ್ಲಿಯಾನ ಮೂಲತಃ ಅಸ್ಸಾಂನವರು, ಬೆಂಗಳೂರಿನಲ್ಲಿ ನಗರ ಪೊಲೀಸ್ ಆಯುಕ್ತರಾಗಿದ್ದರು ಅನ್ನೋದೊಂದು ಬಿಟ್ಟರೆ ಅವರು ಬೆಂಗಳೂರಿನ ಮೂಲ ನಿವಾಸಿ ಅಲ್ಲ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ನಿವಾಸಿ ಅಲ್ಲ, ಅವರ ಹಿನ್ನೆಲೆ ಇಲ್ಲಿದ್ದಲ್ಲ, ಅವರು ಮೂಲತಃ ಅಸ್ಸಾಂ, ಎಕ್ಸೆಪ್ಟ್ ಅವರು ಬೆಂಗಳೂರಿನಲ್ಲಿ ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸೋದು ಅನ್ನೋದು ಬಿಟ್ಟರೆ 2009 ಬಿಜೆಪಿ ಡಿ ಬಿ ಚಂದ್ರೇಗೌಡ ಅವರಿಗೆ ಟಿಕೆಟ್ ಅನ್ನು ಕೊಡ್ತು. ಡಿ ಬಿ ಚಂದ್ರೇಗೌಡ ಅವರು ಗೆದ್ದರು. ಡಿ ಬಿ ಚಂದ್ರೇಗೌಡ ಅವರ ಮೂಲ ಊರಿರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ, ಅವರು ಕೂಡ ಬೆಂಗಳೂರಿನವರಲ್ಲ. 2014 ಮತ್ತು 2019 ಡಿ ವಿ ಸದಾನಂದ ಗೌಡರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡ್ತು. ಡಿ ವಿ ಸದಾನಂದ ಗೌಡರ ಊರು ಕೂಡ ಬೆಂಗಳೂರಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕು. ಈಗ ಶೋಭಾ ಕರಂದ್ಲಾಜೆ, ಎಗೇನ್ ಶೋಭಾ ಕರಂದ್ಲಾಜೆ ಕೂಡ ದಕ್ಷಿಣ ಕನ್ನಡದವರು. ಅಂದರೆ ಬಿಜೆಪಿ ಯಾರಿಗೆಲ್ಲ ಟಿಕೆಟ್ ಕೊಟ್ಟಿದೆ, ಮತ್ತು 2004 ನಿರಂತರವಾಗಿ ಬಿಜೆಪಿ ಅಭ್ಯರ್ಥಿಗಳೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು. ಸೊ ಇವತ್ತು ಒಂದು ಮೀಮ್ ನೋಡ್ತಾ ಇದ್ವಿ, ಲತಾ ಬ್ರಹ್ಮಾನಂದ ಅವರ ಒಂದು ಕಾಮಿಡಿ ಕ್ಲಿಪ್ಪಿಗೆ, ಬೆಂಗಳೂರು ಉತ್ತರದ ಸದ್ಯದ ಪರಿಸ್ಥಿತಿ ಏನು ಅಂತೇಳಿ. ಅಂದರೆ ಬ್ರಹ್ಮಾನಂದ ಅವರು ಬೆಂಗಳೂರು ಉತ್ತರ, ಅವರಿಗೆ ಡಿಕ್ಕಿ ಹೊಡ್ಕೊಂಡು ಹೋಗ್ತಾರೆ ಕೆಲವರು, ಅದರಲ್ಲಿ ಡಿ ವಿ ಸದಾನಂದ ಗೌಡರು, ಡಿ ಬಿ ಚಂದ್ರೇಗೌಡರು, ಹೆಚ್ ಡಿ ಸಾಂಗ್ಲಿಯಾನ, ಈಗ ಶೋಭಕ್ಕ ಎಂಟ್ರಿ, ಎಲ್ಲ ಅಲ್ಲಿಯವರೆಲ್ಲ ಮೂಲ ನಿವಾಸಿಗಳು. ಮೂಲ ನಿವಾಸಿಗಳಿಂದ ಸೆನ್ಸ್ ಕರ್ನಾಟಕದವರೇ, ಆದರೆ ಆ ಕ್ಷೇತ್ರದವರಲ್ಲ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಥೆ ಇದು. ಸ್ವಕ್ಷೇತ್ರದ ಅಭ್ಯರ್ಥಿಗಳಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ ಅನ್ನುವಂಥದ್ದನ್ನ ನಾವು ಯಾಕೆ ಹೈಲೈಟ್ ಮಾಡ್ತಿದ್ದೀವಿ ಅಂದರೆ, ಈ ಫಾರ್ ಎಕ್ಸಾಂಪಲ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಆಗಿದ್ದಾರೆ, ಆದರೆ ಅವರ ಸ್ವಕ್ಷೇತ್ರ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರ, ಅಂದರೆ ಅವರ ತವರು ಜಿಲ್ಲೆ, ಅಲ್ಲಿಂದಲೇ ಅಲ್ಲೇ ಹುಟ್ಟಿ ಬೆಳೆದಂಥವ್ರು. ಸೊ ಅಲ್ಲೇ ಅವರು ಏನು ಕೆಲಸ ಮಾಡಿಲ್ಲ ಅಂದರೆ ಸ್ವಪಕ್ಷೀಯರಿಂದಲೇ ಅವರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ, ಟಿಕೆಟ್ ಕೊಡಬೇಡಿ ಎನ್ನುವಂಥ ವಿಚಾರಗಳೆಲ್ಲ ಬರ್ತಾ ಇದೆ ಅಂದರೆ, ಅಲ್ಲಿಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಂದು ವಲಸೆ ಬಂದು ಅಂದರೆ ಎತ್ತಂಗಡಿಯಾಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರು, ಈ ಲೋಕಸಭಾ ಕ್ಷೇತ್ರದ ಮೇಲೆ ಎಷ್ಟು ಕನ್ಸರ್ನ್ ತೋರಿಸ್ಬೋದು, ಯಾವ ಮಟ್ಟಿಗೆ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದು ಎನ್ನುವಂತಹ ಪ್ರಶ್ನೆ ಏಳುತ್ತೆ. ಶೋಭಾ ಕರಂದ್ಲಾಜೆ ಆಸೆ ಜನಪ್ರತಿನಿಧಿ ಟಿಕೆಟ್ ಅನ್ನು ಗಿಟ್ಟಿಸ್ಕೊಂಡಂತಹ ಸಂತೋಷದಲ್ಲಿ ಇರ್ಬೋದು, ಆದರೆ ಒಂದು ವೇಳೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಏನು ನಿರ್ಲಕ್ಷ್ಯತನ ತೋರಿದ್ರೋ, ಆರೋಪ ಎದುರಾಗಿದೆಯೋ ಅವ್ರ ಮೇಲೆ, ಅದೇ ನಿರ್ಲಕ್ಷ್ಯತನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮೇಲೆ ತೋರಿದ್ರು, ಹಾಗೆ ಇಲ್ಲಿ ಹೊಡೆತ ಬೀಳೋದು ಆ ಕ್ಷೇತ್ರದ ಅಭಿವೃದ್ಧಿ ಮೇಲೆ, ಹಾಗೆ ಆ ಕ್ಷೇತ್ರದ ಜನರ ಮೇಲೆ. ಸೊ ಹೀಗಾಗಿ ಸ್ವಕ್ಷೇತ್ರದ ಅಭ್ಯರ್ಥಿಗಳಿಗೆ ಯಾವುದೇ ಪಕ್ಷಗಳು ಕೂಡ ಮಣೆ ಹಾಕಬೇಕು ಅನ್ನೋದು ಕೂಡ ಇಲ್ಲಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಸೊ ಇದೊಂಥರ ಏನು ಅಂತ ಹೇಳಿದ್ರೆ, ಸರ್ಕಾರಿ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡ್ತಾರಲ್ಲ, ನೀನು ಇಲ್ಲಿ ಕೆಲಸ ಮಾಡಿಲ್ಲ ಬೇರೆ ಕಡೆ ಹೋಗು ಅಂತೇಳಿ, ಹಂಗಾಗಿದೆ ಶೋಭಾ ಕರಂದ್ಲಾಜೆ ಅವ್ರ ಕತೆ. ಶೋಭಾ ಕರಂದ್ಲಾಜೆ ಅವರಿಗೆ ಒಂದು ಸಮಾಧಾನ ಏನು ಅಂತ ಹೇಳಿದ್ರೆ, ಟಿಕೆಟ್ ಮಿಸ್ ಆಗ್ತಾ ಇತ್ತು, ಟಿಕೆಟ್ ಸಿಕ್ಕಿದೆ ಅಷ್ಟೇ. ಬೆಂಗಳೂರು ಉತ್ತರ ಕ್ಷೇತ್ರದ ಜನರ ಹಣೆ ಬರೆ ಏನೂ ಮಾಡೋಕ್ಕಾಗಲ್ಲ.
ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನೋಡ್ತಿದ್ದೆಲ್ಲ ತಾ, ಎರಡು ಪೋಸ್ಟ್ ನನಗೆ ನಾನು ಇವತ್ತು ಗಮನಿಸಿದ್ದು ಈ ಟಿಕೆಟ್ ಅನೌನ್ಸ್ ಆದಮೇಲೆ. ಒಂದು ಸ್ಮೈಲ್ ಮಿಸ್ ಆಗಲ್ಲ ಅಂತೇಳಿ, ಡಿ ವಿ ಸದಾನಂದ ಗೌಡರು ಅವರ ಸ್ಮೈಲು ಮತ್ತು ಶೋಭಾ ಕರಂದ್ಲಾಜ್ ಅವರ ಸ್ಮೈಲು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದವರಿಗೆ ಮಿಸ್ ಆಗಲ್ಲ ಎನ್ನುವಂಥದ್ದು ಒಂದು. ಇನ್ನೊಬ್ಬರು ಒಂದು ಟ್ವೀಟನ್ನು ಹಾಕಿದ್ರು, ದಟ್ ಇಸ್ ನನಗೆ ತುಂಬ ಫನ್ನಿ ಅಂತ ಅನ್ನಿಸ್ತು. ಮತ್ತು ಅದು ಇಟ್ಸ್ ಒಬ್ಬ ಮತದಾರರನ್ನ ಮನಸ್ಥಿತಿ ಏನಿರ್ಬೋದು ಅಂತೇಳಿ. ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಶೋಭಾ ಕರಂದ್ಲಾಜೆ ಅವರು ಗೆಲ್ಲಲಿ ಅಂತೇಳಿ ಓಟ್ ಹಾಕಿ ಅವರು ಕೆಲಸ ಮಾಡದೆ ರೋಸಿ ಹೋಗಿ ಬೇಡ ಈ ಬಾರಿ ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಅಂತ ಭಾವಿಸಿದಂಥ ಒಬ್ಬ ಮತದಾರ, ಅಲ್ಲಿಂದ ಆತ ಬಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜೀವನೋಪಾಯಕ್ಕೆ ಅಲ್ಲಿ ಸೆಟ್ಲ್ ಆಗಿ ಈ ಕ್ಷೇತ್ರದಲ್ಲಿ ಈ ಬಾರಿ ಆತ ಮತದಾರರಾಗಿದ್ದರೆ ಮತ್ತೆ ಶೋಭಾ ಕರಂದ್ಲಾಜೆ ಅವರಿಗೇ ಓಟ್ ಹಾಕಬೇಕಲ್ಲ ಎನ್ನುವಂಥ ಒಂದು ಪೋಸ್ಟ್ ಗಮನಿಸಿದ್ವಿ. ಸೊ ಇದು ಪರಿಸ್ಥಿತಿ. ಸೊ ಇನ್ನೊಂದು ವಿಚಿತ್ರ ಏನು ಅಂತ ಹೇಳಿದ್ರೆ, 2014-19 ಎರಡು ಎಲೆಕ್ಷನ್ನಲ್ಲಿ ಡಿ ವಿ ಸದಾನಂದ ಗೌಡರಿಗೆ ಟಿಕೆಟನ್ನು ಕೊಟ್ಟಂಥ ಬಿ ಜೆ ಪಿಗೆ, ಡಿ ವಿ ಸದಾನಂದ ಗೌಡರನ್ನು ಸಚಿವ ಸ್ಥಾನದಿಂದ ಇಳಿಸಿದ ಬಳಿಕ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಬರುವಂಥದ್ದು ಬೆಂಗಳೂರು ಉತ್ತರ ಕ್ಷೇತ್ರದ ವ್ಯಾಪ್ತಿಗೆ ಸಿ ಎನ್ ಅಶ್ವಥ್ ನಾರಾಯಣ ಇದ್ದರು, ಅವರನ್ನೇ ನಿಲ್ಲಿಸ್ಬೋದಿತ್ತು, ಒಕ್ಕಲಿಗ ಕಮ್ಯುನಿಟಿ ಅವರು ಬೇರೆ. ಸೊ ಒಬ್ಬ ಅಭ್ಯರ್ಥಿ ಸಿಗದೆ ಎತ್ತಂಗಡಿ ಎತ್ತಂಗಡಿ, ಇದು ಶಿಕ್ಷೆ ಜನರಿಗೆ, ಶಿಕ್ಷೆ ಶೋಭಾ ಕರಂದ್ಲಾಜೆ ಅವರಿಗಲ್ಲ ಜನರಿಗೆ ಶಿಕ್ಷೆ. ಸೊ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ಲತಾ ಹೇಳಿದಾಗೆ ಈ ಥರ ಪ್ರತಿ ಎಲೆಕ್ಷನ್ಗೆ ಕ್ಷೇತ್ರ ಶಿಫ್ಟಿಂಗ್ ಮಾಡ್ತಾ ಇದ್ದರೆ ಆ ಕ್ಷೇತ್ರದ ಸಂಸದನಿಗೆ ಅಥವಾ ಸಂಸದೆಗೆ ಕಮಿಟ್ಮೆಂಟ್ ಇರಲ್ಲ, ನಾನು ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂಥೇಳಿ. ಈ ಎಲೆಕ್ಷನ್ನಲ್ಲಿ ಬೆಂಗಳೂರು ಉತ್ತರ, ಮುಂದಿನ ಎಲೆಕ್ಷನ್ನಲ್ಲಿ ಬೆಂಗಳೂರು ದಕ್ಷಿಣ, ಮುಂದಿನ ಎಲೆಕ್ಷನ್ನಲ್ಲಿ ಬೆಂಗಳೂರು ಕೇಂದ್ರ, ಇಲ್ಲದಿದ್ದರೆ ದಕ್ಷಿಣ ಕನ್ನಡ ಇರುತ್ತೆ, ಇಲ್ಲದಿದ್ದರೆ ರಾಯಚೂರು, ಯಾವುದೋ ಒಂದು ಮೈಸೂರು, ಯಾವುದೋ ಒಂದು ಲೋಕಸಭಾ ಕ್ಷೇತ್ರ ಸಿಗುತ್ತೆ ಅನ್ನುವಂಥ ಗ್ಯಾರಂಟಿಯಲ್ಲಿ ಇರ್ತಾರೆ. ಸೊ ಜನ ಯೋಚನೆ ಮಾಡಬೇಕು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಜನ ಈ ಬಾರಿ ಏನು ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ ಆ ಕ್ಷೇತ್ರದ ಮತದಾರರ ಪ್ರಜ್ಞಾವಂತಿಕೆ ಗೊತ್ತಾಗ್ತದೆ.